ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡುವುದಾಗಿ ಭಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿ ಹೇಳಿದರು. ಭಾಗೇಪಲ್ಲಿ ಪಟ್ಟಣದ ದೇವರಗುಡಿಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ತಮ್ಮ ಬೆಂಬಲಿಗರು ಹಾಗೂ ಮುಖಂಡರ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಮಾತನಾಡಿದ ಅವರು, ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನೋಡಬೇಕು. ಅವರ ಸೇವೆ ನಮ್ಮ ಭಾರತಕ್ಕೆ ಇನ್ನೂ ಹೆಚ್ಚು ಅವಶ್ಯಕತೆ ಇದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು. ಸುಧಾಕರ್ ಅವರ ಸೇವೆ ನಮ್ಮ ಜಿಲ್ಲೆಗೆ ಹಾಗೂ ಭಾಗೇಪಲ್ಲಿ ಕ್ಷೇತ್ರಕ್ಕೆ ತುಂಬಾ ಅವಶ್ಯಕತೆ ಇದೆ ಎಂದು ಹೇಳಿದರು. ನಾವು ಒಂದು ದೊಡ್ಡ ನಿರ್ಧಾರ ತಗೋಬೇಕಾಗಿದೆ. ಈ ನಿರ್ಧಾರಕ್ಕೆ ನಾವೆಲ್ಲ ಭದ್ರ ಅಂತ ಕೇಳಿದಾಗ ನಾವೆಲ್ಲರೂ ಹಿಂದೆ ಇರ್ತೀವಣ್ಣ, ನೀವೇನೋ ಒಂದು ನಿರ್ಧಾರ ತಗೊಂಡ್ರು ನಾವು ಮಾಡಕ್ ಬದ್ವಾಗಿರ್ತೀವಿ ಅಂತ ಹೇಳಿದ್ರು. ನಾನು ಡಾಕ್ಟರ್ ಸುಧಾಕರ್ ಅವರು ಕರೆ ಮಾಡಿ ಕರೆದಾಗ ಬಾಬಿ ಅವರು ಎಲ್ಲರನ್ನು ಎರಡು ಸರಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ನನ್ನಿಂದೆ ಬಂದಂತ ಎಲ್ಲ ನಮ್ಮ ನಾಯಕರಿದ್ದಾರೆ, ನಾಳೆ ದಿನ ಅವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕಾಗುತ್ತೆ ನನ್ನ ಕ್ಷೇತ್ರದಲ್ಲಿ. ಇವತ್ತು ನನ್ನ ನಂಬಿಕೊಂಡಿದ್ದಾರೆ, ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತೀವಿ ಅಂತ ಅಣ್ಣವರದ್ದು ಮಾತಾಡಿದ್ದೀನಿ. ಇವತ್ತು ನಾವೆಲ್ಲರೂ ಏನು ಈ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಹಾಗೂ JDS NDA ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಅಭ್ಯರ್ಥಿಯಾಗಿದ್ದಾರೆ. ಮೊದಲು ನಿಮ್ಗೆಲ್ಲ ಗೊತ್ತಿರ್ಬೋದು, ಸುಧಾಕರ್ ಅಣ್ಣ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನೊಂದು ಅವರು ಭಾರತೀಯ ಜನತಾ ಪಾರ್ಟಿ ಬಂದಮೇಲೆ ಏನೊಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನೋಡ್ಬೋದು ನಾವು ಏನಿದೆ ಅಭಿವೃದ್ಧಿ ಅವ್ರು ಏನ್ ಮಾಡಿದ್ದಾರೆ ಅಂತ. ಇವತ್ತು ನಾವು ಅವ್ರನ್ನ ಬೆಂಬಲ ಕೊಟ್ಟು ಗೆಲ್ಸ್ಕೊಂಡ್ರೆ ನಮ್ಮ ಬಾಗೇಪಲ್ಲಿ ಇವತ್ತವರೆಗೂ ಅಭಿವೃದ್ಧಿ ಅನ್ನೋ ಶೂನ್ಯ ಇದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಬಾಗೇಪಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಸರಿ ಸುಧಾಕರ್ ಅಣ್ಣ ಅವ್ರಿಗೆ ಇಡೀ ನಾವು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳನ್ನ ದೊಡ್ಡ ಮಟ್ಟದಲ್ಲಿ ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಲೀಡ್ ಅನ್ನು ಕೊಡ್ಬೇಕು. ನಮ್ಗೆ ಇನ್ನು ಕೇವಲ 10 ದಿನ ಇರೋದು, 10 ದಿನ ನಾವು ಅಗಿಯೂರಾತ್ರಿ ಕೆಲಸ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೆ ಲೀಡ್ ತಂದುಕೊಂಡು ಅವ್ರು ಜಯಶೀಲರಾಗಿ ಮಾಡಿದ್ರೆ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆಗುವ ಎರಡನೇ ಮಾತೇ ಇಲ್ಲ. ದಲ್ಲಿ ನಾವೆಲ್ಲರೂ ಈ ಚುನಾವಣೆಯನ್ನು ಮಾಡಿ ಎಲ್ಲರೂ ಇವತ್ತೇನು ನೀವೆಲ್ಲ ಬಂದಿದ್ದೀರಾ, ನಾವು ಇನ್ನೊಂದು JDS ಅವರು ಇರ್ತಾರೆ, ಹಳೆ BJP ಟೀಮ್ ಇರುತ್ತೆ, ನಾವು ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಬೇಕಾಗತ್ತಿದ್ದು. ಯಾವುದೇ ಥರ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ದಯವಿಟ್ಟು ಅಲ್ಲಲ್ಲಿಗೆ ನೀವಾಗಿ ನೀವೇ, ಯಾಕಂದರೆ ಬಂದಿರೋರೆಲ್ಲ ಲೀಡರ್ಗಳೇ ಇಲ್ಲಿ, ಯಾರೇನು ಸಾಮಾನ್ಯ ಕಾರ್ಯಕರ್ತರಿನ ಯಾರಿಗೂ ನಾವಿನ್ನ ಮಾತಾಡಿಲ್ಲ. ಇವತ್ತು ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ, ಹೋಗಿ ಪ್ರತಿ ಮನೆ ಮನೆಗೂ ಕಂಪ್ಲೇಂಟ್ ತಲುಪಿಸಿ ನಾವು ಸುಧಾಕರ್ ಅಣ್ಣ ಅವ್ರಿಗೆ ಮತಯಾಚನೆ ಮಾಡೋಣ, ಸುಧಾಕರ್ ಅಣ್ಣ ಅವ್ರನ್ನ ಜಯಶೀಲರಾಗಿ ಮಾಡೋಣ ಅಂತ ಎಲ್ಲರೂ ತಾವೆಲ್ಲ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ,